ಕಳೆದ ವಾರ ಸ್ನೇಹಿತರೊಡಗೂಡಿ ನಮ್ಮ ಕರುನಾಡ ಹೆಮ್ಮೆಯ ಕುಮಾರ ಪರ್ವತಕ್ಕೆ ಹೋಗಿದ್ದೆವು. ಮಳೆಗಾಲದ ಕೊನೆಯಾದ್ದರಿಂದ ಬೆಟ್ಟದ ತುಂಬೆಲ್ಲ ಅಚ್ಚ ಹಸಿರು. ಅದೆಷ್ಟು ಹಸಿರೆಂದರೆ ಅನಂತದವರೆಗೂ ಕೂಡ ಹಸಿರನ್ನು ಕಂಡೆವು. ಹೀಗೆ ಪ್ರಕೃತಿಯೊಡನೊಂದಾಗಿ ಹೆಜ್ಜೆ ಹಾಕುತ್ತಾ ಕಂಡದ್ದು ಎಲ್ಲೆಲ್ಲೂ ಹಸಿರೋ ಹಸಿರು. ಕುಮಾರ ಪರ್ವತ ಅಥವಾ ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿರುವ ಉಷ್ಣವಲಯದ ಮಳೆ ಕಾಡಿನ ಆರೋಹಣವಾಗಿರುತ್ತದೆ. ಪ್ರಕೃತಿಯ ವಿವಿಧ ಶಬ್ದಗಳೊಡನೆ ಹೆಜ್ಜೆ ಹಾಕುವುದೇ ಒಂದು ಆನಂದ. ಈ ಚಾರಣದಲ್ಲಿ ದಟ್ಟವಾದ ಅರಣ್ಯದ ಹಾದಿ, ರುದ್ರ ರಮಣೀಯ ನೋಟಗಳು, ವಿಸ್ತಾರವಾದ ಹುಲ್ಲುಗಾವಲು, ಶೇಷ ಪರ್ವತದ ನಂತರ ಬರುವ ಅರಣ್ಯದ ಭಾಗ, ಒಟ್ಟಾರೆ 22 ಕಿಲೋಮೀಟರ್ ಉದ್ದದ ಈ ಚಾರಣದಲ್ಲಿ ಒಂದು ಪ್ಲಾಸ್ಟಿಕ್ ಕಾಣದಿರುವುದು ಅಚ್ಚರಿಯನ್ನುಂಟು ಮಾಡಿತ್ತು. ಅಲ್ಲೆಲ್ಲೂ ಒಂದೇ ಒಂದು ಪ್ಲಾಸ್ಟಿಕ್ ತುಣುಕು ಸಹ ಕಾಣಲಿಲ್ಲ. ಹಾಗೆಯೇ ಬಳಸಿ ಎಸೆದ ನೀರಿನ ಬಾಟಲಿಗಳು ಕಾಣಲಿಲ್ಲ. ಕಾರಣ ಇಷ್ಟೆ, ಕುಮಾರ ಪರ್ವತ ಚೆಕ್ ಪಾಯಿಂಟ್ ತಲುಪಿದಾಗ ಅರಣ್ಯಾಧಿಕಾರಿಗಳು ನಮ್ಮ ಬ್ಯಾಗ್ ತಪಾಸಣೆ ನಡೆಸಿ ಅದೆಷ್ಟು ಅಗತ್ಯವಿರುವ ಪ್ಲಾಸ್ಟಿಕ್ಗಳನ್ನು ಕೊಂಡೊಯ್ಯುತ್ತಿದ್ದೇವೆ ಎಂದು ಲೆಕ್ಕ ಮಾಡುತ್ತಾರೆ. ನೀರಿನ ಬಾಟಲಿಗಳ ಸಮೇತವಾಗಿ ಆಹಾರ ಪ್ಯಾಕ್ ಮಾಡಿದ ಪ್ಲಾಸ್ಟಿಕ್ ಚೀಲ, ಚಾಕ್ಲೇಟ್ ಕವರ್ ಹಾಗೂ ದಿನನಿತ್ಯ ಬಳಸಲ್ಪಡುವ ಹಲ್ಲುಜ್ಜುವ ಬ್ರಷ್, ಪೇಸ್ಟ್ ಹಾಗೂ ಇತರೆ ಯಾವುದೇ ಸೌಂದರ್ಯವರ್ಧಕ ಸಾಮಾನುಗಳನ್ನು ಆ ಲಿಸ್ಟ್ನಲ್ಲಿ ಸೇರಿಸಿ ಅದಕ್ಕೊಂದು ಮೊತ್ತ ಪಾವತಿಸಿಕೊಳ್ಳುತ್ತಾರೆ. ನಮ್ಮ ಬ್ಯಾಗ್ನಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದೆಯೋ ಅದರ ಆಧಾರದ ಮೇಲೆ 100ರಿಂದ 1000ರವರೆಗೂ ಪಾವತಿ ಮಾಡಿಸಿಕೊಳ್ಳುತ್ತಾರೆ. ನಾವು ಆಹಾರದ ಕವರ್ ಅಥವಾ ಚಾಕ್ಲೇಟ್ ಕವರ್ ಅಷ್ಟೇ ಮೊತ್ತದಲ್ಲಿ ಮರಳಿ ತಂದಿದ್ದೇ ಆದಲ್ಲಿ ಈ ಮೊತ್ತ ಹಿಂದಿರುಗಿಸುತ್ತಾರೆ. ಈ ಕ್ರಮ ತುಂಬ ಶ್ಲಾಘನೀಯ. 100ರಿಂದ 1000 ರೂಪಾಯಿವರೆಗಿನ ಮೊತ್ತವನ್ನು ಮರಳಿ ಪಡೆಯುವ ಸಲುವಾಗಿ ಯಾರೂ ಸಹ ಪ್ಲಾಸ್ಟಿಕ್ಕನ್ನು ಅಲ್ಲಿ ಇಲ್ಲಿ ಎಸೆದೇ ಎಲ್ಲ ಕವರ್ಗಳನ್ನು ಜತನದಿಂದ ಕಾಪಾಡಿಕೊಂಡು ಬರುತ್ತಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹ ಜಾಗೃತವಾಗಬೇಕಾಗಿದೆ. ಕಳೆದ ತಿಂಗಳಲ್ಲಿ ಶಿವಗಂಗೆ ಪ್ರವಾಸದಲ್ಲಿ ಇದ್ದಾಗ ಬೆಟ್ಟದ ತುಂಬೆಲ್ಲ ಪ್ಲಾಸ್ಟಿಕ್ ತುಂಬಿ ಹೋಗಿದ್ದವು. ಅದನ್ನು ಕಂಡು ತುಂಬ ಖೇದವಾಗಿತ್ತು. ಒಟ್ಟಾರೆಯಾಗಿ ಪ್ಲಾಸ್ಟಿಕ್ ಮುಕ್ತ ಕುಮಾರ ಪರ್ವತಕ್ಕಾಗಿ ಶ್ರಮಿಸುತ್ತಿರುವ ಅಧಿಕಾರಿಗಳ ನಡೆ ಪ್ರಶಂಸನೀಯ. ಅದೇ ರೀತಿ ಉಳಿದ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಕರ್ನಾಟಕ ಪ್ರವಾಸೋದ್ಯಮ ಈ ರೀತಿ ಕ್ರಮ ಕೈಗೊಂಡರೆ ಪ್ರವಾಸಿ ಸ್ಥಳಗಳು ಹೆಚ್ಚು ಸ್ವಚ್ಛವಾಗಿ ಆಕರ್ಷಕವಾಗಿ ಕಂಡು ಕರ್ನಾಟಕ ಪ್ರವಾಸೋದ್ಯಮ ಬೆಳೆಯುತ್ತದೆ. ಸ್ಥಳೀಯರಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ದೊರೆಯುತ್ತದೆ. ಧನ್ಯವಾದಗಳು ಶೃಂಗಪ್ರಿಯಾ.